हेलो एवरीवन, वेलकम बैक टू अवर चैनल चंद्रास होम वर्ल्ड। इवती ना वीडियो लेडीसु जाणतनदिंदे यहाँ रीति अर्ध खर्च मन कड़मे फुड वेस्ट यहाँ रीति अवॉइडू नमें फुड आगल अंदू कीति टिप्सने फॉलोबू वर्गे आर्डर मो बदल मन फुडन यहाँ कंस्यूमबा वीडियो तल्सकोता टोटली इंडियन हाउस वाइफ मनी आंड फुड सेविंग टिप्स वीडियो नोड़बू वीडियो ईनेन टिप्स शेर मार्ती अंत नोड़ो मुंचे नम चल फस्ट टाइम विजिट माता है सब्सक्राइब मू पकली बेल आइकन क्ली बेल आइकन क्ली आल ऑन ऑप्शन क्ली ना नेक्स्ट वीडियो हाकित तक निम्हे नोटिफिकेशन बरते फस्टी नम वीडियोस नोड़बू इन विथट डिले लेट्स स्टार्ट द वीडियो। सामान्यवागि मॉर्निंग नावु हालिन पैकेट अन्नोदु कट माडि हाल कायसक्के हिड्ता इर्तीवि एल्लर मनेयल्लू डैली बेसिस मेले मॉर्निंग एद्दिद कूडले माडुवंतह ओंदु केलस इदु। हाल्न नावु पैकेट इंद होडेदाद मेले ओंदु वेळे फ्रेश आगिरुवंतह आग्ले बंदिरुवंतह हाल आद्रे निमगे अदरोळगडे इरुवंत क्रीम अन्नोदु कलेक्ट आगल्ल। ओंदु वेळे ओंदु दिन हळे हाल आद्रे पैकेट ओळगडे क्रीम अन्नोदु उळ्कोंडिरुत्ते अंद्रे हालिन केने तर एनिरुत्ते अब पाकेटल उल्कते वे निम्दू फ्रेश मिल्क हाल कूड़ा इे रीति यूजबू इलेन नोड़ी क्रीम ना ब्यूटी पर्पस्कोस्कर यूजबू। सो ना पार्लर हादसा तुम अमौंटन अली खर्चम बदल रीति वेस्टी बिसाड़ो नाचुरल मन ईटम्स कूड़ू ब्यूटी पर्पस्कोस्क यूजबू एक्स्पेशली क्रीमु विंटर् सीसन तुम क्राक्स अगे कई मेले काल मेले ಅದಕ್ಕೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ। ನೀವು ಯಾವುದೇ ರೀತಿ ವ್ಯಾಸಲೈನ್ ಯೂಸ್ ಮಾಡ್ತೀರಾ ಒಂದಸರಿ ಇದನ್ನ ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ 100% ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ। ಇದನ್ನ ನಾವು ಕ್ಲೆನ್ಸರ್ ಆಗಿ ಯೂಸ್ ಮಾಡಬಹುದು ಒಂದ ವೇಳೆ ಹಾಲಿನ ಕೆಲ ಇಲ್ಲ ಅಂದವರು ಹಾಲನ್ನ ಕೂಡನು ಯೂಸ್ ಮಾಡಬಹುದು ಬಟ್ ಕ್ರ್ಯಾಕ್ಸ್ ಎಲ್ಲಾ ನೀಟಾಗಿ ಹೋಗಬೇಕಂದ್ರೆ ಹಾಲಿನ ಕೆನೆ ದ ಬೆಸ್ಟ್ ಅಂತ ಹೇಳಬೇಕು। ಅದು ಕೂಡನು ಕಾಯಿಸ್ತಿರಾ ಮುಂಚೆನೆ ಸಿಗುವಂತ ಹಾಲು ಹಸಿ ಹಾಲಿನ ಕೆನೆ ತುಂಬಾನೇ ಒಳ್ಳೆದು। ನೆಕ್ಸ್ಟ್ ಒಂದು ಸ್ಕ್ರಬ್ ಆಗಿ ಕೂಡನು ನಾವು ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡುವಂತ ಕಾಫಿ ಪೌಡರ್ ನ ಕೂಡ ಸ್ಕ್ರಬ್ ಆಗಿ ನಾವು ಯೂಸ್ ಮಾಡಬಹುದು। ಇಲ್ಲಿ ನೋಡ್ತಿದಿರಲ್ವಾ ಕಾಫಿ ಫಿಲ್ಟರ್ ಅಲ್ಲಿರುವಂತ ಇದು ವೇಸ್ಟ್ ಆಗಿರುವಂತ ಕಾಫಿ ಪೌಡರ್ ಇದನ್ನ ನಾವು ಈ ರೀತಿ ಸ್ಕ್ರಬ್ ಆಗಿ ಕೂಡನು ಯೂಸ್ ಮಾಡಬಹುದು। ಹೋಲ್ ಬಾಡಿ ಸ್ಕ್ರಬ್ಬರ್ ಆಗಿ ನಾವು ಈ ಕಾಫಿ ಪೌಡರ್ ನ ಯೂಸ್ ಮಾಡಬಹುದು। ಸ್ನಾನ ಮಾಡಬೇಕಾದ್ರೆ ಈ ವೇಸ್ಟ್ ಆಗಿರುವಂತ ಕಾಫಿ ಪೌಡರ್ ನ ನಾವು ಒಂದು ಬೌಲ್ಲಿ ಹಾಕಿ ಇಟ್ಕೊಂಡ್ರೆ ನಾವು ಸ್ಕ್ರಬ್ ಆಗಿ ಯೂಸ್ ಮಾಡಬಹುದು। ಸ್ಕಿನ್ ಕೂಡ ಗ್ಲೋ ಆಗುತ್ತೆ, ಕೊಳೆ ಅನ್ನೋದು ನೀಟಾಗಿ ಹೋಗುತ್ತೆ। ಫಸ್ಟಿಗೆ ನಾವು ಆಲಿನ್ ಕೆಲೆ ಹಚ್ಚಿರುವಂತ ಕೈಗೆನೆ ಇಲ್ಲಿ ಹಚ್ಚಿ ತೋರಿಸ್ತಾ ಇದೀನಿ। ಎಷ್ಟೇ ಮಾಯಿಶ್ಚರೈಸರ್ ಹಚ್ಚಿದ್ರು ಎಷ್ಟೇ ವ್ಯಾಸಲೈನ್ ಹಚ್ಚಿದ್ರು ಕೂಡನು ಕೆಲವೊಂದ ಸರಿ ಕ್ರ್ಯಾಕ್ಸ್ ಅನ್ನೋದು ರಿಮೂವ್ ಆಗಲ್ಲ ಅಲ್ವಾ। ಸಡನ್ ಆಗಿ ಹೊರಗಡೆ ಎಲ್ಲ ಹೋಗಬೇಕು ಅಂದ್ರೆ ಈ ಆಲಿನ್ ಕೆನೆ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ, ಒಂದ ಸರಿ ಡೆಫಿನೆಟ್ಲಿ ಟ್ರೈ ಮಾಡಿ। ನೆಕ್ಸ್ಟ್ ನಮಗೆ ಸ್ಕ್ರಬ್ ಕ್ಲೆನ್ಸಿಂಗ್ ಆಯ್ತು, ಸ್ಕ್ರಬ್ಬಿಂಗ್ ಆಯ್ತು, ನೀವು ಏನಾದರೂ ಪ್ಯಾಕ್ ಕೂಡನು ಹಾಕೊಳ್ಬೇಕು ಅಂದ್ರೆ ಕೆಲವೊಂದ ಸರಿ ನಾವು ಫ್ರೂಟ್ಸ್ ತಂದಾಗ ಕೆಲವೊಂದು ತುಂಬಾನೇ ಹಣ್ಣಾಗಿರುತ್ತೆ, ಅದನ್ನ ನೀವು ಫ್ರಿಜ್ ಅಲ್ಲಿ ಇಟ್ಟಾದ್ರೂ ಯೂಸ್ ಮಾಡಬಹುದು ಅಥವಾ ಡೈರೆಕ್ಟ್ ಆಗಿ ನೀವು ಅದನ್ನ ಯೂಸ್ ಮಾಡ್ಕೊಳ್ಳಬಹುದು। ಇದರ ಜೊತೆಗೆ ನಾನು ಸ್ವಲ್ಪ ಹನಿನ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ। ಇದನ್ನ ನಾವು ಪ್ಯಾಕ್ ರೀತಿಯಲ್ಲಿ ಕೂಡನು ಹಾಕೊಳ್ಳಬಹುದು। ನಾವು ಮಾರ್ಕೆಟ್ ಅಲ್ಲಿ ಅಥವಾ ಪಾರ್ಲರ್ಸ್ ಗೆಲ್ಲ ಹೋದಾಗ ಯಾವ ರೀತಿ ನಮಗೆ ಓಲ್ ಪ್ಯಾಕ್ ಸಿಗುತ್ತೆ ಅದೇ ರೀತಿನೇ ಮನೆಯಲ್ಲೇ ಇರುವಂತ ನ್ಯಾಚುರಲ್ ಆಗಿರುವಂತ ಐಟಮ್ಸ್ ಇಂದ ನಾವು ಸ್ಕ್ರಬ್ಬಿಂಗ್ ಇರಬಹುದು, ಕ್ಲೆನ್ಸಿಂಗ್ ಇರಬಹುದು ಅಥವಾ ನಮಗೆ ಫೇಸ್ ಪ್ಯಾಕ್ ಕೂಡನು ಮನೆಯಲ್ಲೇ ಈಜಿಯಾಗಿ ಹಾಕೊಳ್ಳಬಹುದು। ಒಟ್ಟಾರೆ ನಾವು ಯಾವುದಾದ್ರೂ ಒಂದು ಫ್ರೂಟ್ನ ತಗೊಳ್ಬೋದು, ಅದು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಾಗುತ್ತೆ ಅಂದರೆ ಚೆನ್ನಾಗಿ ಹಣ್ಣಾಗಿರುವಂತಹ ನಾವು ಒಂದು ಫ್ರೂಟ್ನ ತಗೊಂಡ್ರೆ ಅದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದನ್ನು ಪ್ಯಾಕ್ ರೀತಿಯಲ್ಲಿ ಅಪ್ಲೈ ಮಾಡ್ಕೊಳ್ಬೋದು। ಈ ರೀತಿಯಾಗಿ ಮನೆಯಲ್ಲಿ ಸಿಗುವಂತಹ ಐಟಮ್ಸ್ನ ನಾವು ನಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡಿದಾಗ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನೋದು ಆಗದಿರೋ ಇರುತ್ತೆ, ಮನಿ ಕೂಡ ಸೇವ್ ಆಗುತ್ತೆ, ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಳ್ಳೋಂತಹ ಟೈಮ್ ಕೂಡ ಇಲ್ಲ ಅಂದವರು ಈ ರೀತಿ ಟಿಪ್ಸ್ನೆಲ್ಲ ಫಾಲೋ ಮಾಡ್ಬೋದು, ಡೆಫಿನೆಟ್ಲಿ ವರ್ಕ್ ಆಗುತ್ತೆ, ಇಷ್ಟ ಆದರೆ ಲೈಕ್ ಮಾಡಿ। ನೆಕ್ಸ್ಟ್ ಒಂದು ಪ್ಲಾಸ್ಟಿಕ್ ಕಂಟೈನರ್ಸ್ ಅನ್ನೋದು ತುಂಬಾ ನಮ್ಮ ಮನೆಯಲ್ಲಿ ಕಲೆಕ್ಟ್ ಆಗ್ತಾ ಇರುತ್ತೆ ಗೊತ್ತಿಲ್ಲದಿರನೇ, ಅದನ್ನ ರೀಯೂಸ್ ಯಾವ ರೀತಿ ಮಾಡ್ಬೋದು ಅಂತ ಇದಕ್ಕೂ ಮುಂಚೆ ವಿಡಿಯೋಸಲ್ಲಿ ಜೀರೋ ಕಾಸ್ಟ್ ಆರ್ಗನೈಸೇಷನ್ ಅಂತ ತುಂಬ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ವಿಡಿಯೋ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ। ನಾವು ಈ ರೀತಿ ಪ್ಲಾಸ್ಟಿಕ್ ಕಂಟೈನರ್ಸ್ನ ಈ ರೀತಿ ಕಟ್ಟರಿ ಹೋಲ್ಡರ್ ಆಗಿ ಕೂಡ ಇಟ್ಕೊಳ್ಬೋದು। ಜಸ್ಟ್ ನಾನಿಲ್ಲಿ ಸ್ವಲ್ಪ ಎಕ್ಸಾಂಪಲ್ ಪ್ರಕಾರ ನಿಮಗೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ। ಅಷ್ಟೇ ಅಲ್ಲ, ಇಲ್ಲಿ ನೋಡ್ತಿದ್ದೀರಲ್ವ ಇದು ಒಂದು ಐರನ್ ಬಾಕ್ಸು, ಕೋವಾ ಅಥವಾ ಏನಾದರೂ ತೊಗೊಂಡಾಗ ಈ ರೀತಿದೆಲ್ಲ ಕಂಟೈನರ್ಸ್ ಸಿಗ್ತಾ ಇರುತ್ತಲ್ಲ, ಇದರಲ್ಲೂ ಕೂಡ ಕ್ಲಿಪ್ಸ್ ಇರ್ಬೋದು ಅಥವಾ ನಾವು ಪಿಜ್ಜಾ ಎಲ್ಲ ಆರ್ಡರ್ ಮಾಡಿದಾಗ ಬಂದಿರೋಂಥ ಸಾಸ್ ಎಲ್ಲನೂ ಅದರಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಬೋದು। ಕಟ್ಲರಿ ಇದರಲ್ಲಿ ನಾವು ಇದನ್ನು ಸೈಡ್ಗೆ ಇಟ್ಕೊಂಡ್ರೆ ಸಪ್ರೇಟಾಗಿ ಇರುತ್ತೆ, ಅದೇ ರೀತಿ ಈ ರೀತಿ ವೇಸ್ಟ್ ಆಗಿರುವಂಥ ಕಪ್ಸ್ನ ಕೂಡ ನಾವು ಗ್ರಾಸರಿ ಹೋಲ್ಡರ್ಸ್ ಆಗಿ ಯೂಸ್ ಮಾಡ್ಕೊಳ್ಬೋದು। ಗ್ರಾಸರಿಸ್ನ ತೊಗೊಳ್ಬೇಕಾದ್ರೆ ಮೆಜರ್ಮೆಂಟ್ ಪ್ರಕಾರ ಕಪ್ನ ಯೂಸ್ ಮಾಡ್ತಾ ಇರ್ತೀವಲ್ಲ, ಅದ್ರ ಬದಲಾಗಿ ಈ ರೀತಿ ಟೀ ಕಪ್ಸ್ನೆಲ್ಲನೂ
ವೇಸ್ಟ್ ಆಗಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಅದೇ ರೀತಿ ಸಣ್ಣ ಸಣ್ಣ ಪ್ಲೇಟ್ಸ್ನ ಇಡೋಕ್ಕೆ ಕೂಡ ನೀವು ಈ ರೀತಿ ಕಂಟೈನರ್ಸ್ನೆಲ್ಲೂ ಯೂಸ್ ಮಾಡ್ಕೊಳ್ಬೋದು. ಪ್ಲಾಸ್ಟಿಕ್ ಬಾಕ್ಸಸ್ ಎಲ್ಲ ಏನು ಬರುತ್ತೆ ಅದನ್ನೆಲ್ಲ ಅದನ್ನು ಈ ರೀತಿ ರಿಯೂಸ್ ಮಾಡ್ಕೊಳ್ಬೋದು. ಅದೇ ರೀತಿಯೇ ಇಲ್ಲಿ ಏನು ನೋಡ್ತಿದ್ದೀರಾ, ಇದೊಂದು ಕ್ಯಾನು. ಈ ಕ್ಯಾನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಫ್ರಿಡ್ಜ್ ಹೋಲ್ಡರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಎಕ್ಸ್ಪೆಷಲಿ ಎಗ್ಸ್ ಅಂತೂ ತುಂಬ ಜಾಸ್ತಿ ಇಡಿಸುತ್ತೆ. ಇದನ್ನು ನಾನು ಎಗ್ಸ್ನ ಇಡೋಕ್ಕೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ನೀವೆಲ್ಲ ಯಾವ ರೀತಿ ಪ್ಲಾಸ್ಟಿಕ್ ಕಂಟೈನರ್ಸ್ನ ರಿಯೂಸ್ ಮಾಡ್ತೀರಾ ಅನ್ನೋದು ಕೂಡ ನನಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ. ಇದು ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರುವಂತಹ ಒಂದು ಬಜೆಟ್ ಟಿಪ್ಪು. ಸಾಮಾನ್ಯವಾಗಿ ಜಾಮ್ ಇರ್ಬೋದು ಅಥವಾ ಹನಿ ಇರ್ಬೋದು, ಕೆಲವೊಂದು ಐಟಮು ನಮಗೆ ಗ್ಲಾಸ್ ಜಾರ್ಸಲ್ಲಿ ಸಿಗ್ತಾ ಇರುತ್ತೆ. ಸೊ ಗ್ಲಾಸ್ ಜಾರಲ್ಲಿ ಏನಾದರೂ ಐಟಮ್ನ ತೊಗೊಳ್ಳೋದಾದರೆ ಆದಷ್ಟು ಬಲ್ಕ್ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ನಿಮಗೆ ಆ ಗ್ಲಾಸ್ ಜಾರು ಕೂಡ ರಿಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ತಾ ಇದ್ರಲ್ಲ, ಇದು ಜಾಮ್ ಬಾಟಲ್ ಬಂದು 235 ರುಪೀಸ್ ಬೀಳುತ್ತೆ. ಅದರ ಕ್ವಾಂಟಿಟಿ ಬಂದು 700 ಗ್ರಾಮ್ಸು. ನಾವು ಸೇಮ್ ಕ್ವಾಂಟಿಟಿಯಲ್ಲಿ ಇಡಿಸುವಂತಹ ಒಂದು ಗ್ಲಾಸ್ ಕಂಟೈನರು ಮಾರ್ಕೆಟಲ್ಲಿ ತೊಗೊಳ್ಬೇಕು ಅಂದರೆ, ಇಲ್ಲಿ ನಿಮಗೆ ಜಸ್ಟ್ ನಾನು ಅಮೆಝಾನಲ್ಲಿ ಅಥವಾ ಫ್ಲಿಪ್ಕಾರ್ಟಲ್ಲಿ ಸರ್ಚ್ ಮಾಡಿ ತೋರಿಸ್ತಾ ಇದ್ದೀನಿ, ನಿಮಗೆ 600 ಗ್ರಾಮ್ಸ್ 2 ಬಾಟಲ್ಸ್ ಬಂದು 810 ರುಪೀಸ್ ಬೀಳುತ್ತೆ. ಇದ್ರ ಪ್ರಕಾರ ನೀವು ಲೆಕ್ಕ ಹಾಕ್ಕೊಳ್ಬೋದು ಯಾವ ರೀತಿ ಇರುತ್ತೆ ನಿಮಗೆ ಇದರ ಕಾಸ್ಟು ಅನ್ನೋದು. ಸೊ ಇಲ್ಲಿಗೆ ನಾನಿಲ್ಲಿ ಜಾಮ್ ಬಾಟಲ್ ಬಂದು 235 ಇದೆ, 700 ಗ್ರಾಮ್ ಇಡಿಸುವಂತಹ ಮೆಜರ್ಮೆಂಟ್ ಇರುವಂತಹ ಜಾಮ್ ಬಾಟಲ್ ಇದು. ನಾವು ಮಾರ್ಕೆಟಲ್ಲಿ ಬೈ ಮಾಡೋದಾದರೆ 2 ಬಾಟಲ್ಗೆ 60 ml ಬಾಟಲ್ಗೆ 810 ರುಪೀಸ್ ಬೀಳುತ್ತೆ. ಇದು ಬಂದು 700 ಗ್ರಾಮ್ಸು ಜಾಮ್ ಬಾಟಲ್ಲು. ನಿಮಗೆ ಇಲ್ಲಿ 1 ಬಾಟಲ್ಗೆ ಅಲ್ಲಿಗೆ 400 ರುಪೀಸ್ ಬೀಳುತ್ತೆ. ಸಪ್ರೇಟಾಗಿ ಕಂಟೈನರ್ಸ್ ತೊಗೋಬೇಕು ಅಂದರೆ ಅಲ್ಲಿಗೆ ನಿಮಗೆ ಇಲ್ಲಿ ಎಷ್ಟೊಂದು ಅಮೌಂಟ್ ಸೇವ್ ಆಯಿತು ಅಂತ ನೋಡಿ, ನಿಮಗೆ ಜಾಬ್ ಟೋಟಲಿ ಫ್ರೀಯಾಗಿ ಬಂದಂಗಾಯಿತು. ಒಂದು ವೇಳೆ ನೀವು ತೊಗೊಂಡಿರುವಂತಹ ಬಾಟಲ್ 150 ರುಪೀಸ್ ಬಿದ್ದರೂ ಕೂಡ ನಿಮಗೆ ತುಂಬ ಅಮೌಂಟ್ ಅನ್ನೋದು ಸೇವ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ರೀತಿ ಬಾಟಲ್ಸ್ನ ನಾವು 1 ಲೀಟರು 1/2 ಲೀಟರು ಈ ರೀತಿ ಕೆಪಾಸಿಟಿಯಲ್ಲೂ ಕೂಡ ನಮಗೆ ಸಿಗುತ್ತೆ. ಆ ರೀತಿ ಮೆಜರ್ಮೆಂಟ್ ಪ್ರಕಾರ ನಾವು ಜಾಸ್ತಿ ಕ್ವಾಂಟಿಟಿ ಯಾವ್ದು ಯೂಸ್ ಮಾಡ್ತೀವೋ ಅದನ್ನು ಬಲ್ಕ್ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ನಮಗೆ ಬಾಟಲ್ ಅನ್ನೋದು ನಮಗೆ ಸೇವ್ ಆಗುತ್ತೆ. ಅಂದರೆ ಮನಿ ಸೇವ್ ಆಗುತ್ತೆ, ಬಾಟಲ್ನು ಫ್ರೀಯಾಗಿ ಬರುತ್ತೆ. ಇದನ್ನು ನಾವು ಫ್ರಿಡ್ಜ್ ಕಂಟೈನರ್ಸ್ ಆಗಿ ಯೂಸ್ ಮಾಡ್ಕೊಳ್ಬೋದು ಅಥವಾ ಮೈಕ್ರೋವೇವಲ್ಲಿ ಕೂಡ ಯೂಸ್ ಮಾಡ್ಬೋದು. ಗ್ರಾಸರೀಸ್ನ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ವ, ಈ ರೀತಿ ಕೆಲವೊಂದು ಉದ್ದಕ್ಕಿರುವಂಥ ಬಾಟಲಲ್ಲಿ ನಾವು ಕಟ್ಲರೀಸ್ನ ಕೂಡ ಆರ್ಗನೈಸ್ ಮಾಡ್ಕೊಳ್ಬೋದು. ಸ್ಪೂನ್ಸು, ಸ್ಪ್ಯಾಚ್ ಗ್ಲಾಸ್ ಎಲ್ಲನೂ ಆರ್ಗನೈಸ್ ಮಾಡ್ಕೊಳ್ಬೋದು. ಸಣ್ಣದಾಗಿದೆ ಅಂದರೆ ನೀವು ಇದರಲ್ಲಿ ಡೈಲಿ ಯೂಸ್ ಮಾಡುವಂತಹ ಸ್ಪೂನ್ಸು, ಸ್ಟ್ರಾಸು ಇದರಲ್ಲಿ ಆರ್ಗನೈಸ್ ಮಾಡ್ಕೊಳ್ಬೋದು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಸೊ ಈ ರೀತಿ ಜಾಮ್ ಬಾಟಲ್ ಬಂದು 235 ರುಪೀಸ್ ಬಿದ್ದಿದೆ ನನಗೆ. ಇಲ್ಲಿ ನಾನು ನಾರ್ಮಲ್ಲಾಗಿ ಒಂದು ಕಂಟೈನರ್ ತೊಗೊಂಡ್ರು ಕೂಡ 150-200 ರುಪೀಸ್ ಬೀಳುತ್ತೆ. ಅಲ್ಲಿಗೆ ನಮಗೆ 150 ರುಪೀಸ್ ತೊಗೊಂಡ್ರು ಕೂಡ 85 ರುಪೀಸ್ ಮಾತ್ರನೇ ಜಾಮ್ ಅನ್ನೋದು ನಮಗೆ ಬೀಳುತ್ತೆ. 200 ರುಪೀಸ್ ಅನ್ನೋದು ಸೇವ್ ಆಗುತ್ತೆ. ಕಂಟೈನರ್ನ ತೊಗೊಳ್ಳೋ ಬದಲಾಗಿ ಈ ರೀತಿ ಸಿಂಪಲ್ ಟಿಪ್ಸ್ನ ಯೂಸ್ ಮಾಡಿಕೊಂಡು ಮನೀನ ಸೇವ್ ಮಾಡ್ಬೋದು. ನೆಕ್ಸ್ಟು, ಸಾಮಾನ್ಯವಾಗಿ ತುಪ್ಪ ಅನ್ನೋದು ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಯಾವ ರೀತಿ ಹಾಲಿನ ಬಜೆಟ್ ಕೂಡ ಕಡಿಮೆ ಆಗುತ್ತೆ ಅನ್ನೋದನ್ನು ನೀವು ಈ ಟಿಪ್ಪಲ್ಲಿ ನೋಡ್ಬೋದು. ಫಸ್ಟಿಗೆ ನಿಮಗೆ ತುಪ್ಪ ಚೆನ್ನಾಗಿ ಬರಬೇಕು ಅಂದರೆ ಹಾಲನ್ನ ಚೆನ್ನಾಗಿ ಕಾಯಿಸಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಫ್ರಿಡ್ಜಲ್ಲಿ ಇಟ್ಬಿಡಿ. ನಿಮಗೆ ಬೇಕು ಅಂದಾಗ ಈ ಹಾಲಿನ ಕೆನೆನ ತೆಗೆದುಬಿಟ್ಟು ಹಾಲನ್ನ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಫ್ರಿಡ್ಜಲ್ಲಿ ಇಡೋದ್ರಿಂದ ಹಾಲಿನ ಕೆನೆ ಅನ್ನೋದು ತುಂಬ ಥಿಕ್ಕಾಗಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬರುತ್ತೆ. ಇದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡು ಬಾಕ್ಸ್ಗೂ ಫಿಲ್ ಆದಾಗ ನೀವು 15 ಡೇಸ್ ಒನ್ಸ್ ನೀವು ಇದರಿಂದ ಬೆಣ್ಣೆ ಅನ್ನೋದು ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಿದ್ದೀರಲ್ಲ, ಹಾಲಿನ ಕೆನೆ ಅನ್ನೋದು 1/2 ಲೀಟ್ರಿಗೆ ಅಷ್ಟು ಬಂದಿದೆ. ನೀವು ಯಾವ ರೀತಿ ಫ್ಯಾಟ್ ಇರುವಂಥ ಮಿಲ್ಕ್ ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಕೆನೆ ಅನ್ನೋದು ಡಿಪೆಂಡ್ ಆಗುತ್ತೆ. ಇಲ್ಲಿ ನಾನು ಒಂದು ಬಾಕ್ಸ್ ಫುಲ್ ಆದಾಗ 15 ಡೇಸ್ ಒನ್ಸ್ ಈ ರೀತಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಬೆಣ್ಣೆನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಫುಲ್ ಪ್ರೊಸೀಜರು ಹಾಲಿನ ಕೆನೆ ಯಾವ ರೀತಿ ಮಾಡ್ಬೋದು, ಅದನ್ನು ಯಾವ ರೀತಿ ಸ್ಟೋರ್ ಮಾಡಬೇಕು, ಯಾವ ರೀತಿ ಎಲ್ಲ ಮಿಕ್ಸಿಗೆ ಹಾಕಿ ಬೆಣ್ಣೆನ ಮಾಡ್ಬೋದು, ಯಾವ ರೀತಿ ನಾವು ತುಪ್ಪ ಮಾಡಿರುವಂಥ ಪಾತ್ರೆನ ಎಲ್ಲನೂ ಕೂಡ ಕ್ಲೀನ್ ಮಾಡ್ಬೋದು ಅನ್ನೋದು ಡೀಟೇಲಾಗಿ ಒಂದು ವೀಡಿಯೋನ ನಮ್ಮ ಚಾನಲ್ ಸ್ಟಾರ್ಟಿಂಗಲ್ಲೇ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ, ಕುಕಿಂಗ್ ಪ್ಲೇಲಿಸ್ಟಲ್ಲಿ ನಿಮಗೆ ಸಿಗುತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ತುಂಬ ಅಮೌಂಟ್ ಅನ್ನೋದು ಸೇವ್ ಆಗುತ್ತೆ. ಸೊ ನಾನು ಬೆಣ್ಣೆ ತೆಗೆದಿದ್ದ ಹಾಗಿದೆ, ಈಗ ತುಪ್ಪನ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾವು ಮನೆಯಲ್ಲೇ ಮಾಡುವಂಥ ತುಪ್ಪ ಆಗಿರೋದ್ರಿಂದ ತುಂಬ ಹೈಜೀನಿಕ್ ಆಗಿರುತ್ತೆ, ಕ್ವಾಂಟಿಟಿ ಕೂಡ ತುಂಬ ಜಾಸ್ತಿನೇ ಬರುತ್ತೆ, ತುಂಬ ಫ್ರೆಶ್ ಆ್ಯಂಡ್ ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ. ಇನ್ನು ಮರಳು ಮರಳಾಗಿರುವಂತಹ ತುಪ್ಪ ಬೇಕು ಅಂದರೆ ಡೆಫಿನೆಟ್ಲಿ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೀವು ಕೂಡ. ಈಗ ನಾನು ಒಂದು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇಗೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮರಳು ಮರಳಾಗಿರುವಂತಹ ತುಪ್ಪ ಅನ್ನೋದು ರೆಡಿ ಆಗಿರುತ್ತೆ. ಇಲ್ಲಿ ನೋಡ್ತಿದ್ದೀರಲ್ವ, ನಿಮಗೆ ಕಲರ್ ನೋಡಿದ್ರೇ ಗೊತ್ತಾಗ್ತಾ ಇರುತ್ತೆ ತುಪ್ಪ ಎಷ್ಟು ಪ್ಯೂರಾಗಿ ಹೈಜಿನಿಕ್ ಆಗಿದೆ ಅಂತ. ಮನೇಲಿ ಮಾಡುವಂತಹ ತುಪ್ಪದ ಸ್ಮೆಲ್ಲೇ ಬೇರೆ ಇರುತ್ತೆ. ಎಷ್ಟೇ ನಾವು ಪಾಕೆಟ್ ತುಪ್ಪನ ತೊಗೊಂಡು ಬಂದರೂ ಕೂಡ ಮನೇಲಿ ಮಾಡಿದ್ರೇ ದ ಬೆಸ್ಟ್ ಅಂತ ಹೇಳ್ಬೋದು. ಇದು ನೆಕ್ಸ್ಟ್ ಡೇಗೆ ಮರಳು ಮರಳಾಗಿರುವಂತಹ ತುಪ್ಪ ಅನ್ನೋದು ರೆಡಿ ಆಗಿರುತ್ತೆ. ನಮಗೆ ಯಾವಾಗ ಬೇಕೋ ಅವಾಗ ರೆಡಿ ಟು ಸರ್ವ್ ಅನ್ನೋ ರೀತಿಯಲ್ಲಿ ಇರುತ್ತೆ.
ಈ ರೀತಿ ಮಾಡೋದ್ರಿಂದ ಎಷ್ಟೊಂದು ಬಜೆಟ್ ಉಳಿತೆ ಅನ್ನೋದನ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ನಾವು ತಗೊಳ್ಳೋಂತಹ 1 ಲೀಟರ್ ಹಾಲಿಗೆ 46 ರುಪೀಸ್ ಬೀಳುತ್ತೆ. ಅದರ ನಮಗೆ ಹಾಕುವಂತಹ ಚಾರ್ಜಸ್ ಅಂದರೆ ಹಾಲನ್ನು ಮನೆ ಹತ್ರ ತೊಗೊಂಬಂದು ಹಾಕೋಕ್ಕೆ 2 ರುಪೀಸ್ ತೊಗೊಳ್ತಾರೆ. ಪರ್ ಡೇಗೆ 48 ರುಪೀಸ್ ಆಗುತ್ತೆ ನಮಗೆ 1 ಲೀಟರ್ ಹಾಲು ಬಂದು. 30 ಡೇಸ್ಗೆ ಅಂದರೆ 1440 ರುಪೀಸ್ ಆಗುತ್ತೆ. ಬಟ್ ಇಲ್ಲಿ ನಾವು ಆರ್ಗ್ಯಾನಿಕ್ ಗೀ ಏನಾದರೂ ತೊಗೊಳ್ಳೋದಾದರೆ ನಮಗೆ ಅರೌಂಡ್ 800 ಏನೋ ಬೀಳುತ್ತೆ. ಅಥವಾ ನಾವು ನಾರ್ಮಲಾಗಿ ನಂದಿನಿ ಪಾಕೆಟ್ ತೊಗೊಳ್ತೀವಿ ಅಂದರೂ ಕೂಡ ಆಲ್ಮೋಸ್ಟ್ 700 ಸಮಥಿಂಗ್ ಬೀಳುತ್ತೆ. ಇಲ್ಲಿ ನೋಡ್ತಿದ್ದೀರಲ್ವ, 1 ಕೆಜಿ ಪ್ಯೂರ್ ಆಗಿರುವಂತಹ ಆರ್ಗ್ಯಾನಿಕ್ ಗೀಗೆ 830 ರುಪೀಸ್, ಅಥವಾ ಒಂದು ವೇಳೆ ನಂದಿನಿ ತೊಗೊಳ್ತೀವಿ ಅನ್ನೋದಾದರೆ 735 ರುಪೀಸ್ ನಮಗೆ ಬೀಳುತ್ತೆ. ಸಾರಿ, 675 ರುಪೀಸ್ ಬೀಳುತ್ತೆ. ಆಲ್ಮೋಸ್ಟ್ ನಾನು ಇಲ್ಲಿ ಮನೆಯಲ್ಲಿ ಮಾಡಿರೋದ್ರಿಂದ ಆರ್ಗ್ಯಾನಿಕ್ಕಾಗಿರುತ್ತೆ, ಹೈಜಿನಿಕ್ಕಾಗೂ ಇರೋದ್ರಿಂದ 700 ರುಪೀಸ್ ಹಾಕ್ಕೊಂಡಿದ್ದೀನಿ. ನಮಗೆ ಪರ್ ಮಂತ್ಗೆ 0.25 ಲೀಟ್ರಿಂದ 1 ಲೀಟ್ರ್ವರೆಗೂ ತುಪ್ಪ ಅನ್ನೋದು ಸಿಗುತ್ತೆ. ಒಂದು ವೇಳೆ 1 ಲೀಟರ್ ಕ್ವಾಂಟಿಟಿಯಲ್ಲಿ ಏನಾದರೂ ತುಪ್ಪ ಸಿಗೋದಾದರೆ ನಿಮಗೆ 1440 - 700 ಮಾಡಿದ್ರು ಕೂಡ ಆಲ್ಮೋಸ್ಟ್ ನಮಗೆ 740 ರುಪೀಸ್ ಮಾತ್ರ ಮಿಲ್ಕ್ ಬಜೆಟ್ಗೆ ಬೀಳುತ್ತೆ. ಅಲ್ಲಿಗೆ ನಿಮಗೆ ಇಲ್ಲಿ ಎಷ್ಟು ಅಮೌಂಟ್ ಸೇವ್ ಆಯಿತು ಅನ್ನೋದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ. ಸೊ ಮನಿ ಸೇವಿಂಗ್ ಬಜೆಟ್ನ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಾವು ಅಮೌಂಟ್ ಅನ್ನೋದು ಸೇವ್ ಮಾಡ್ಬೋದು. ನೆಕ್ಸ್ಟ್ ಬಂದು ಸಾಮಾನ್ಯವಾಗಿ ಸಣ್ಣ ಪುಟ್ಟ ಕ್ಲಾತ್ಸ್ ಎಲ್ಲ ಏನಿರುತ್ತೆ, ಸಾಕ್ಸ್ ಇರ್ಬೋದು ಅಥವಾ ಕರ್ಚಿಫ್ಸ್ ಇರ್ಬೋದು, ನ್ಯಾಪ್ಕೀಸು, ಈ ರೀತಿದೆಲ್ಲದನ್ನು ನಾವು ಹೋಲ್ಡ್ ಮಾಡೋಕ್ಕೆ ಕೆಲವೊಂದು ಹೋಲ್ಡರ್ಸ್ ನಮಗೆ ಸಿಗುತ್ತೆ. ಅದನ್ನು ಬೈ ಮಾಡೋ ಬದಲಾಗಿ ಇರೋವಂಥ ಐಟಮ್ಸ್ನ ಮನೆಯಲ್ಲಿ ಈಸಿಯಾಗಿ ಯೂಸ್ ಮಾಡಿಕೊಂಡು ಆ DIY ರೆಡಿ ಮಾಡ್ಕೊಳ್ಬೋದು. ಫಸ್ಟಿಗೆ ಇಲ್ಲಿ ನಾನು ಕ್ಲಿಪ್ನ ತೊಗೊಂಡಿದ್ದೀನಿ, ಒಂದು ಹೋಲ್ಡರ್ನ ತೊಗೊಂಡಿದ್ದೀನಿ. ನಾವು ತೊಗೊಳ್ಳೋಂತಹ ಹೋಲ್ಡರು ಕ್ಲಿಪ್ಪಲ್ಲಿ ಏನು ನೋಡ್ತಿದ್ದೀರ ಹೋಲು ಅದರ ಕ್ವಾಂಟಿಟಿಗೆ ಕರೆಕ್ಟಾಗಿ ಮೆಜರ್ ಆಗಬೇಕು. ಅಂದರೆ ಹೋಲ್ ಅನ್ನೋದು ನಮಗೆ ಚಿಕ್ಕದಾಗಿರೋದ್ರಿಂದ ನಾವು ತೊಗೊಳ್ಳೋಂತಹ ಹೋಲ್ಡರು ಕೂಡ ಸ್ವಲ್ಪ ಸಣ್ಣ ಸೈಜಲ್ಲಿ ಇದ್ದರೆ ಬೆಟರು. ಆ ರಾಡ್ ಏನಿರುತ್ತೆ ಅದು ಸ್ವಲ್ಪ ಸಣ್ಣಗಿರಬೇಕು. ಅದಕ್ಕೆ ನಾವು ಈ ರೀತಿ ಎಷ್ಟು ಕ್ಲಿಪ್ಸ್ ಬೇಕೋ ಅಷ್ಟು ಕ್ಲಿಪ್ಸ್ನ ಹಾಕ್ಕೊಳ್ಬೋದು. ಈ ರೀತಿ ರೆಡಿ ಮಾಡ್ಕೊಂಡಿರೋವಂಥದ್ದಕ್ಕೆ ಬಟ್ಟೆನ ಕೂಡ ಈಸಿಯಾಗಿ ಹ್ಯಾಂಗ್ ಮಾಡ್ಬೋದು. ಇಲ್ಲಿ ನಾನು ಜಸ್ಟ್ ಡೋರ್ಗೆ ಹ್ಯಾಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಡೈರೆಕ್ಟಾಗಿ ಬಿಸಿಲಲ್ಲಿ ಕೂಡ ಇಟ್ಕೊಳ್ಬೋದು. ನೀವು ನಿಮಗೆ ಯಾವುದಾದ್ರೂ ಒಂದು ಮೊಳೆ ಇದ್ದರೆ ಅದಕ್ಕೆ ಜಸ್ಟ್ ಇಟ್ಟರೆ ನಿಮಗೆ ಈಸಿಯಾಗಿ ಕ್ಲಾತ್ಸ್ ಡ್ರೈ ಆಗುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇದರಲ್ಲಿ ನಾವು ಇರೋವಂಥ ಎಲ್ಲ ಕರ್ಚಿಪ್ಸ್ ಇರ್ಬೋದು ಅಥವಾ ಸಾಕ್ಸ್ ಇರ್ಬೋದು, ಸಣ್ಣ ಪುಟ್ಟ ಮಿನಿ ಆಗಿರುವಂಥ ಕ್ಲಾತ್ಸ್ನ ಎಲ್ಲದನ್ನು ಡ್ರೈ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಬೋದು. ವಿಡಿಯೋದಲ್ಲಿ ಏನು ನೋಡ್ತಿದ್ದೀರಾ, ಈ ರೀತಿಯಾಗಿ ನಾವು ಎಲ್ಲ ಬಟ್ಟೆಗಳನ್ನ ನೀಟಾಗಿ ಒಣಗಿ ಹಾಕ್ಕೊಳ್ಬೋದು. ಹೋಲ್ಡರ್ಸ್ನ ಬೈ ಮಾಡೋ ಬದಲಾಗಿ ಇರೋವಂಥ ಐಟಮ್ಸಿಂದ ಈ ರೀತಿ ನಾವು ಬಟ್ಟೆ ಒಣಗಿ ಹಾಕ್ಕೊಳ್ಳೋಂತಹ ಒಂದು ಆರ್ಗನೈಸರ್ನ ರೆಡಿ ಮಾಡ್ಕೊಳ್ಬೋದು. ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿ. ನಿಮಗೂ ಕೂಡ ಈ ರೀತಿ ಸಣ್ಣ ಪುಟ್ಟ ಬಟ್ಟೆಗಳನ್ನ ಒಣಗಾಕೋಕ್ಕೆ ಜಾಗ ಇಲ್ಲ ಅಂದರೆ ಈ ಟಿಪ್ನ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒಂದು ಬರುವಂತಹ ಸಮ್ಮರಲ್ಲಿ ತುಂಬಾ ಯೂಸ್ಫುಲ್ ಆಗುವಂತಹ ಒಂದು ಟಿಪ್ಪು, ಸಾಮಾನ್ಯವಾಗಿ ಸಮ್ಮರಲ್ಲಿ ನಾವು ವಾಟರ್ ಮಿಲನ್ನು ಜಾಸ್ತಿನೇ ಯೂಸ್ ಮಾಡ್ತಾ ಇರ್ತೀವಿ. ಸೊ ವಾಟರ್ ಮಿಲನ್ನು ಈ ರೀತಿ ಅರ್ಧಕ್ಕೆ ಕಟ್ ಮಾಡಿದಾದಮೇಲೆ ಉಳಿದಿರೋವಂತಹ ಪಾರ್ಟ್ನ ಯಾವ ರೀತಿ ನಾವು ಸ್ಟೋರ್ ಮಾಡ್ಕೊಳ್ಬೋದು, ಯಾವ ರೀತಿ ಫ್ರಿಡ್ಜಲ್ಲಿ ಇಟ್ಕೊಳ್ಬೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಈ ರೀತಿ ವಾಟರ್ ಮಿಲನ್ನು ಕ್ಲೋಸ್ ಮಾಡೋಕ್ಕೆ ಈ ರೀತಿ ಸಿಲಿಕಾನ್ ಲೀಡ್ಸ್ ಎಲ್ಲ ಸಿಗ್ತಾ ಇರುತ್ತೆ, ಅಥವಾ ನಿಮಗೆ ಕ್ಲಿಂಗ್ ರ್ಯಾಪ್ ಎಲ್ಲ ಏನು ಸಿಗುತ್ತೆ ಅದರಿಂದ ಕೂಡ ನೀವು ಇದನ್ನು ಸೆಕ್ಯೂರ್ ಮಾಡ್ಕೊಳ್ಬೋದು. ಬಟ್ ನಾವು ಬಜೆಟ್ ಫ್ರೆಂಡ್ಲಿಯಾಗಿ ಇರೋವಂತಹ ಐಟಮಿಂದ ಯಾವ ರೀತಿ ಸೆಕ್ಯೂರ್ ಮಾಡ್ಕೊಳ್ಬೋದು ಅನ್ನೋದನ್ನು ಈ ಟಿಪ್ಪಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಸಿಲಿಕಾನ್ ಲಿಡ್ಸ್ ಇರ್ಬೋದು, ಕ್ಲಿಂಗ್ ರ್ಯಾಪ್ಸ್ ಇರ್ಬೋದು, ಅದೆಲ್ಲನೂ ಇಲ್ಲ ಅಂದರೂ ಕೂಡ ಈ ರೀತಿ ನೀವು ಸೆಕ್ಯೂರ್ ಮಾಡ್ಕೊಳ್ಬೋದು. ಫಸ್ಟಿಗೆ ನಾವು ವಾಟರ್ ಮಿಲನ್ ಏನು ತೊಗೊಂಡಿದ್ದೀವಿ ಅದರ ಕರೆಕ್ಟ್ ಸೈಜ್ಗೆ ಒಂದು ಕ್ಯಾಪ್ನ ತೊಗೊಂಡಿದ್ದೀನಿ. ಈ ರೀತಿ ಈ ಕ್ಯಾಪ್ನ ನೀಟಾಗಿ ಇದಕ್ಕೆ ಕ್ಲೋಸ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಅದು ಮೇಲೆ ಪಾರ್ಟ್ ಏನಿರುತ್ತೆ ಅದು ಡ್ರೈ ಆಗದಿರೋನು ಇರುತ್ತೆ, ಡೈರೆಕ್ಟಾಗಿ ನಾವು ಫ್ರಿಡ್ಜಲ್ಲಿ ಕೂಡ ಇಟ್ಟು ಸ್ಟೋರ್ ಮಾಡ್ಕೊಳ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ನಾನು ಫುಡ್ ವೇಸ್ಟ್ನ ಯಾವ ರೀತಿ ಅವಾಯ್ಡ್ ಮಾಡ್ಬೋದು ಅಂತ ಒಂದು ಡೀಟೇಲ್ ಆಗಿರುವಂತಹ ಎಕ್ಸಾಂಪಲ್ನ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ಗೆ ಇಲ್ಲಿ ಏನು ನೋಡ್ತಿದ್ದೀರಾ, ಇದು ಮಸಪ್ಪು. ಇದು ನಾವು ಸೊಪ್ಪಿರ್ಬೋದು ಮತ್ತು ತುಂಬ ಥರದ ಬೇಳೆಗಳನ್ನ ಹಾಕಿ ಮಾಡುವಂತಹ ಒಂದು ರೆಸಿಪಿ. ಸಾಮಾನ್ಯವಾಗಿ ತುಂಬ ಥರದ ಬೇಳೆಗಳನ್ನೆಲ್ಲ ಹಾಕಬೇಕಾದ್ರೆ ಇದು ನಾನು ಹಬ್ಬದ ಟೈಮಲ್ಲಿ ಮಾಡಿರುವಂತಹ ಒಂದು ರೆಸಿಪಿ. ಹಬ್ಬಕ್ಕೆ ನಾವು ಕೋಸಂಬರಿಗೆ ನೆನೆಸಿರೋವಂತಹ ಹೆಸರುಬೇಳೆ ಮತ್ತು ಕಡಲೆಬೇಳೆನ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ನೆನೆಸಿರೋದ್ರಿಂದ ಅದನ್ನು ಸ್ವಲ್ಪ ಕ್ವಾಂಟಿಟಿ ಅನ್ನೋದು ಫ್ರಿಡ್ಜಲ್ಲಿ ಇಟ್ಕೊಂಡಿರ್ತೀನಿ. ಈ ರೀತಿ ರೆಸಿಪಿ ಮಾಡಬೇಕಾದ್ರೆ ಮಸಪ್ ಮಾಡಬೇಕಾದ್ರೆ ಎಲ್ಲ ಮಲ್ಟಿಪಲ್ ಬೇಳೆಗಳನ್ನೆಲ್ಲ ಹಾಕ್ತೀವಲ್ವ, ಅದ್ರ ಜೊತೆಗೇ ಆ ಬೇಳೆನೂ ಕೂಡ ಹಾಕಿ ಇದನ್ನು ರೆಸಿಪಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸಾಂಬಾರು ಉಳಿದಾಗ ನಾವು ಯಾವ ರೀತಿ ಇದನ್ನು ರಿಯೂಸ್ ಮಾಡ್ಕೊಳ್ಬೋದು ಅನ್ನೋದಾದರೆ, ಫಸ್ಟಿಗೆ ಒಂದು ಸಾಂಬಾರನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಇಡ್ಲಿ ಜೊತೆಗೆ ಮಾಡಿರುವಂತಹ ಸಾಂಬಾರು. ನಾನು ಆಗಲೇ ಏನು ತೋರಿಸಿದೆ, ಸ್ಟೈನರು. ಅದರಿಂದ ಈ ದಾಲ್ನ ಸ್ವಲ್ಪ ಸ್ಟೈನ್ ಮಾಡಿಕೊಂಡು ನಾರ್ಮಲ್ಲಾಗಿ ನಾವು ಯಾವ ರೀತಿ ಇಡ್ಲಿಗೆ ಸಾಂಬಾರು ಮಾಡ್ತೀವೋ ಅದೇ ರೀತಿಯೇ ಮಾಡಿ ದಾಲ್ ಬದಲಾಗಿ ನಾನು ಈ ಮಾಡ್ಕೊಂಡಿರುವಂಥ ಮಸಪ್ಪಲ್ಲಿರುವಂಥ ದಾಲ್ನ ನೀಟಾಗಿ ಒಂದು ಶೋಧಿಸುವಂತಹ ಒಂದು ಇದರಲ್ಲಿ ಶೋಧಿಸ್ಬಿಟ್ಟು ಮಾಡಿರುವಂಥ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡ್ಬೋದು. ರೆಸಿಪಿ ಬೇಕಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನೆಕ್ಸ್ಟ್ ಬರುವಂಥ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ.
ಈಗ ಇನ್ನೂ ಸ್ವಲ್ಪ ಉಳಿದಿದೆ ಅನ್ನೋದಾದರೆ ಇದ್ರ ಜೊತೆಗೆ ನಾನು ಸೈಡ್ಗೆ ಒಂದು ಸಲಾಡ್ನ ರೆಡಿ ಮಾಡ್ತೀನಿ. ಈ ಸಲಾಡು ತುಂಬಾ ಹೆಲ್ತಿ, ಡಯಟಲ್ಲಿರೋರಂತೂ ಡೆಫಿನೆಟ್ಲಿ ಯೂಸ್ ಮಾಡ್ಬೋದಂಥ ಒಂದು ಸಲಾಡು. ತುಂಬಾ ಸ್ಟಮಕ್ ಫಿಲ್ಲಿಂಗ್ ಇರುತ್ತೆ, ಅಷ್ಟೇ ಅಲ್ಲ ತುಂಬ ಪ್ರೋಟೀನ್ ರಿಚ್ ಇರೋದ್ರಿಂದ ಈ ಸ್ಪ್ರೌಟ್ಸಿಂದ ನಾವು ಈಸಿಯಾಗಿ ಮಾಡ್ಕೊಳ್ಬೋದು. ಇಲ್ಲಿ ನೋಡಿದ್ರಲ್ಲ ಇಡ್ಲಿಗೆ ನಾನು ಸಾಂಬಾರು ಕೂಡ ಮಾಡಿದ್ದೀನಿ, ಅದ್ರ ಜೊತೆಗೆ ನಾನು ಲಂಚ್ಗೆ ಸಲಾಡ್ನ ರೆಡಿ ಮಾಡ್ತಾ ಇದ್ದೀನಿ, ಅದೇ ಸೇಮ್ ದಾಲ್ ಜೊತೆಗೆ. ಇಲ್ಲಿ ನೋಡ್ತಿದ್ದೀರಲ್ವ, ನಾನು ಮೊಳಕೆ ಬಂದಿರುವಂಥ ಹೆಸರುಕಾಳನ್ನ ತೊಗೊಂಡಿದ್ದೀನಿ, ಇದ್ರ ಜೊತೆಗೆ ಸಿಪ್ಪೆ ತೆಗೆದಿರುವಂಥ ಕಡಲೆಬೀಜನ ಹಾಕ್ಕೊಂಡಿದ್ದೀನಿ. ಸಿಪ್ಪೆನ ಕೂಡ ನಾನು ಈಗ ಏನು ತೋರಿಸ್ದೆ ಆ ಒಂದು ಇದರಿಂದ ಸಿಪ್ಪೆನ ಈಸಿಯಾಗಿ ತೊಗೊಂಡಿದ್ದೀನಿ. ಮನೆಯೆಲ್ಲ ಹರಡ್ದಿರ ಇರುತ್ತೆ ಈ ರೀತಿ ಮಾಡೋದ್ರಿಂದ, ಅದೇ ಟೈಮಲ್ಲಿ ಫ್ರೂಟ್ಸ್ನ ತೊಗೊಂಡು ಬಂದಿರೋದ್ರಿಂದ. ಇದ್ರ ಜೊತೆಗೆ ನಾನು ಕೆಲವೊಂದು ಫ್ರೂಟ್ಸ್ನ ಆ್ಯಡ್ ಮಾಡಿದ್ದೀನಿ. ಆ್ಯಕ್ಚುಲಾಗಿ ಇದಕ್ಕೆ ಕುಕುಂಬರ್ ಆ್ಯಡ್ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಕುಕುಂಬರ್ ಪ್ಲೇಸಲ್ಲಿ ನಾನಿಲ್ಲಿ ಗ್ರೇಪ್ಸು ಮತ್ತು ದಾಳಂಬ್ರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಆ್ಯಡ್ ಮಾಡಿದ್ದಾದಮೇಲೆ ಟೇಸ್ಟ್ಗೆ ಉಪ್ಪು, ಪೆಪ್ಪರು ಮತ್ತು ಖಾರಕ್ಕೆ ಒಂದು ಚಿಲ್ಲಿ ಹಾಕ್ಕೊಳ್ಬೋದು, ಅಥವಾ ನೀವು ಒಗ್ಗರಣೆ ಮಾಡ್ಕೊಳ್ಳೋದಾದರೆ ಅದರೊಳಗಡೆ ಡೈರೆಕ್ಟಾಗಿ ಚಿಲ್ಲಿ ಆ್ಯಡ್ ಮಾಡಿ ಹಾಕ್ಕೊಳ್ಬೋದು. ಪೆಪ್ಪರ್ನ ಜಾಸ್ತಿ ಆ್ಯಡ್ ಮಾಡಿದ್ರೆ ಒಂದು ವೇಳೆ ನಿಮಗೆ ಕೆಲವೊಂದು ಕಾಳಿಂದ ಕೋಲ್ಡ್ ಆಗೋ ಚಾನ್ಸ್ ಇದ್ದರೆ ಅದು ಕೂಡ ಒಂದು ಅವಾಯ್ಡ್ ಆಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಜಿಂಜರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಟು ಸರ್ವ್. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಲಾಸ್ಟಲ್ಲಿ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದಷ್ಟೇ. ತುಂಬ ಟೇಸ್ಟಿಯಾಗಿರುತ್ತೆ, ಹೊಟ್ಟೆ ಫುಲ್ ತುಂಬ್ದಂಗೆ ಇರುತ್ತೆ. ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೀವು ಚಿಲ್ಲಿ ಆದರೂ ಹಾಕ್ಕೊಳ್ಬೋದು ಅಥವಾ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಬೋದು. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡ್ತಿದ್ರಲ್ವ, ಒಂದು ರೆಸಿಪಿಯಿಂದ ಎಷ್ಟೊಂದು ರೆಸಿಪೀಸ್ನ ನಾವು ಮಾಡ್ಕೊಳ್ಬೋದು ಅಂತ. ಅಂದರೆ ಜಾಸ್ತಿ ಒಂದೇ ಸರಿ ರೆಸಿಪಿ ಮಾಡೋದಲ್ಲದೆ ಉಳಿದಿದ್ದಾಗ ನಾವು ಈ ರೀತಿ ರಿಯೂಸ್ ಮಾಡ್ಕೊಳ್ಬೋದು. ದಾಲ್ ಎಲ್ಲ ಜಾಸ್ತಿ ಉಳಿದಿದ್ದಾಗ ನೀವು ಚಪಾತಿ ಮಾಡಬೇಕಾದ್ರೆ ಚಪಾತಿ ಜೊತೆಗೇ ದಾಲ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡೋದ್ರಿಂದ ಅದು ಪರೋಟ ರೀತಿಯಲ್ಲಿ ನಮಗೆ ಇರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವ, ಈ ರೀತಿ ನಾವು ಲಂಚ್ಗೆ ರೆಡಿ ಮಾಡ್ಕೊಂಡಿದ್ದೀವಿ. ನೀವು ಕೂಡ ಇಂಟ್ರೆಸ್ಟ್ ಇದ್ದರೆ ಈ ರೀತಿ ಏನಾದರೂ ದಾಲೆಲ್ಲ ಉಳಿದಾಗ ಈ ಟಿಪ್ಸ್ನ ಯೂಸ್ ಮಾಡ್ಕೊಳ್ಬೋದು. ಅದೇ ರೀತಿ ಒಂದು ವೇಳೆ ಕೆಲವೊಂದ್ಸರಿ ನಮಗೆ ಹುಷಾರಿಲ್ಲ ಅಂದಾಗಲ್ಲೂ ಮನೆಯಲ್ಲಿರೋವಂಥವರು ಅಡುಗೆನ ಮ್ಯಾನೇಜ್ ಮಾಡ್ಬೋದು ಅನ್ನೋದಾದರೆ ಈ ರೀತಿ ಚಟ್ನಿ ಪುಡಿಗಳೆಲ್ಲನೂ ರೆಡಿಯಾಗಿದ್ದರೆ ಮನೆಯಲ್ಲಿರೋವಂಥವ್ರು ರೈಸ್ ಕಿಟ್ಟರು ಕೂಡ ಆ ಟೈಮ್ಗೆ ನಮಗೆ ಅಡುಗೆ ಅನ್ನೋದು ಮ್ಯಾನೇಜ್ ಆಗುತ್ತೆ. ಇಲ್ಲಿ ನಾನು ಮಿಕ್ಸ್ಡ್ ಎಲ್ಲನೂ ಹಾಕಿಬಿಟ್ಟು ಚಟ್ನಿ ಪುಡಿನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಕಡಲೆಬೀಜ ಇರ್ಬೋದು, ಕಡಲೆಪಪ್ಪು, ಕೊಬ್ಬರಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ಡ್ ಚಟ್ನಿ ಪುಡಿನ ಮಾಡ್ಕೊಳ್ತಾ ಇದ್ದೀನಿ. ನೀವು ಸಪ್ರೇಟಾಗಿ ಒಂದೊಂದು ಐಟಮಿಂದನು ಚಟ್ನಿ ಪುಡಿ ಅನ್ನೋದು ಮಾಡ್ಕೊಳ್ಬೋದು. ತುಂಬ ನಮ್ಮ ಮನೆಯಲ್ಲಿ ಲೈಕ್ ಮಾಡೋದು ಈ ರೀತಿ ಚಟ್ನಿ ಪುಡಿ ಆಗಿರೋದ್ರಿಂದ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾನು ಈ ರೀತಿ ಕಡಲೆಬೀಜ ಚೆನ್ನಾಗಿ ಉರಿದಿರೋದನ್ನ ಹಾಕ್ಕೊಂಡಿದ್ದೀನಿ. ಸಿಪ್ಪೆನ ತೆಗೆದಿಲ್ಲ, ನೀವು ಬೇಕಂದರೆ ಸಿಪ್ಪೆ ತೆಗಿಬೋದು. ಇದ್ರ ಜೊತೆಗೇ ಕೊಬ್ಬರಿ ಮತ್ತು ಕಡಲೆಪಪ್ಪನ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಜಸ್ಟ್ ಒಂದು ಕೋರ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಫಸ್ಟಿಗೆ ನೀವು ಏನಾದರೂ ಒಣ ಮೆಣಸಿನ್ಕಾಯಿ ಹಾಕೋದಾದರೆ ಫಸ್ಟಿಗೆ ಒಣ ಮೆಣಸಿನ್ಕಾಯಿನ ನೀವು ಮಿಕ್ಸಿಗೆ ಹಾಕ್ಕೊಳ್ಬೇಕಾಗುತ್ತೆ. ಇನ್ನು ಇದಕ್ಕೆ ನಾವು ಕೆಲವೊಂದು ಗ್ರೀನ್ ಲೀವ್ಸ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು, ಪುದೀನ, ಕೊತ್ತಂಬರಿ ಇದನ್ನೆಲ್ಲನೂ ಚೆನ್ನಾಗಿ ಬಿಸಿಲಿಗೆ ಇಟ್ಬಿಟ್ಟು ಆಮೇಲೆ ನಾನು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಅಂದರೂ ಕೂಡ ನಾವು ಕೈಯಲ್ಲಿ ಇಟ್ಕೊಂಡಾಗ ಅದು ನೀಟಾಗಿ ಪೌಡರ್ ಆಗಬೇಕು ಆ ರೀತಿಯಾಗಿ. ಇದಕ್ಕೆ ನಾವು ಹುಣಸೆಹಣ್ಣು ಕೂಡ ಜಸ್ಟ್ ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ದಿನಗಳವರೆಗೂ ಈ ಚಟ್ನಿ ಪುಡಿ ಅನ್ನೋದು ಇಟ್ಕೊಳ್ಬೋದು. ಇದನ್ನು ಎಲ್ಲದನ್ನು ನೀಟಾಗಿ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಕೂಡ ನಾನು ಕೆಲವೊಂದ್ಸರಿ ನಾವು ಸಾಂಬಾರ್ಗೆಲ್ಲ ಮಿಕ್ಸಿಗೆ ಹಾಕಬೇಕಾಗುತ್ತೆ ಅಲ್ವಾ, ಅಂಥ ಟೈಮಲ್ಲಿ ಈ ರೀತಿ ಚಟ್ನಿ ಪುಡಿನ ಫಸ್ಟ್ಗೆ ಹಾಕ್ಬಿಟ್ಟು ಆಮೇಲೆ ಸಾಂಬಾರ್ಗೆ ಹಾಕ್ಕೊಳ್ತೀನಿ. ಈ ರೀತಿ ಹಾಕೋದ್ರಿಂದ ಪಾತ್ರೆ ತೊಳೆಯೋದು ಕೂಡ ಕಡಿಮೆ ಆಗುತ್ತೆ. ಇದನ್ನು ನೋಡಿದ್ರಲ್ವ, ನನಗೆ ಎರಡು ಸತಿ ಹಾಕಿದ್ದೀನಿ. ಫಸ್ಟಿಗೆ ನಾನು ಮೆಣಸಿನ್ಕಾಯಿ ಎಲ್ಲ ಏನಿರುತ್ತೆ ಅದನ್ನು ಫಸ್ಟಿಗೆ ಒಂದ್ಸರಿ ಹಾಕಿ ಆಮೇಲೆ ಉಳಿದಿರೋಂಥದ್ದನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಗೆ ಇಲ್ಲಿ ಎರಡು ರೀತಿಯಲ್ಲಿ ಕಾಣಿಸ್ತಾ ಇರ್ಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಟೈಮಲ್ಲಿ ನಾವು ಟೇಸ್ಟ್ನ ನೋಡ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ನಾನು ಖಾರನ ಸೇರಿಸ್ತಾ ಇದ್ದೀನಿ. ಉಪ್ಪು ಖಾರನ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇದಂತೂ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಇದು ರೈಸ್ ಜೊತೆಗೆ ತುಪ್ಪನ ಹಾಕ್ಕೊಂಡು ಈ ಚಟ್ನಿ ಪುಡಿನ ಸರ್ವ್ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದಂತೂ ಎಕ್ಸ್ಪೆಷಲಿ ನಮಗೆ ಹುಷಾರಿಲ್ದಿದ್ದಾಗ ತುಂಬಾ ಯೂಸ್ಫುಲ್ ಆಗುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಬಾಯೆಲ್ಲ ಕೆಟ್ಟಾಗ ಈ ರೀತಿ ಚಟ್ನಿ ಪುಡಿ ತುಂಬ ಟೇಸ್ಟಿ ಅನಿಸುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಮನೆಯಲ್ಲಿ ಏನಾದರೂ ಒಂದು ಐಟಮ್ನ ನೇತಾಡೋಕ್ಕಿರ್ಬೋದು, ಈ ರೀತಿ ಹ್ಯಾಂಗ್ ಮಾಡೋಕ್ಕಿರ್ಬೋದು, ಈ ರೀತಿ ಉಕ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಇಲ್ಲಿ ಇದು ಏನು ನೋಡ್ತಿದ್ದೀರಾ, ಲೋಕಲ್ ಶಾಪಲ್ಲಿ ಸಿಗುವಂತಹ ಒಂದು ಉಕ್ಸು. ಇದನ್ನು ನಾವು ಸ್ವಲ್ಪ ಕಡಿಮೆ ತೂಕದಲ್ಲಿರುವಂತಹ ಐಟಮ್ಸ್ನ ನೇತಾಕಕ್ಕೆ ಯೂಸ್ ಮಾಡ್ಕೊಳ್ಬೋದು. ಕೆಲವೊಂದು ಸಾರಿ ಈ ರೀತಿ ಉಕ್ಸಲ್ಲಿ ಸ್ವಲ್ಪ ದಿನ ಆದಮೇಲೆ ಬ್ಯಾಕ್ ಸೈಡ್ ಏನಿರುತ್ತೆ ಆ ಗಮ್ಮು ಅದು ಕಿತ್ತೋಗ್ತಾ ಇರುತ್ತೆ. ಸೊ ಕಿತ್ತೋಗಿ ಕೆಳಗಡೆ ಬೀಳ್ತಾ ಇರುತ್ತೆ ಉಕ್ಸ್ ಅನ್ನೋದು. ಅದನ್ನು ಅವಾಯ್ಡ್ ಮಾಡೋಕ್ಕೆ ಈ ರೀತಿ ಡಬಲ್ ಸೈಡ್ ಟೇಪ್ ಏನು ಸಿಗುತ್ತೆ ಅದನ್ನು ಮತ್ತೆ ನಾವು ಫಿಕ್ಸ್ ಮಾಡಿ ಗೋಡೆಗೆ ನೇತಾಕ್ಬೋದು. ಕೆಲವೊಂದು ಐಟಮ್ಸು ತುಂಬ ತೂಕ ಇರೋದು ನೇತಾಕ್ದಾಗ ಇಮ್ಮಿಡಿಯೇಟಾಗಿ ಕೆಳಗಡೆ ಬೀಳ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಉಕ್ಸ್ ಕ್ವಾಲಿಟಿ ಕೂಡ ನಾವು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವ, ಎಲ್ಲದಕ್ಕೂ ಒಂದೇ ರೀತಿ ಉಕ್ಸ್ನ ಯೂಸ್ ಮಾಡ್ದಿರಾ ನಾವು ನೇತಾಡೋವಂತಹ ವಸ್ತು ವೆಯ್ಟ್ ಎಷ್ಟಿದೆ ಅದ್ರ ಮೇಲೆ ನಾವು ತೊಗೊಳೋಂಥ ಉಕ್ಸ್ ಕೂಡ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನೋಡಿ ತುಂಬ ವೆಯ್ಟ್ ಇರೋವಂಥದ್ದಕ್ಕೆ ಇಲ್ಲಿ ಏನು ನೋಡ್ತಿದ್ದೀರಾ, ಕಮ್ಯಾಂಡ್ ಉಕ್ಸ್ ಅಂತ ಹೇಳ್ತಾರೆ. ಇದನ್ನು ನಾವು ಈಸಿಯಾಗಿ ರಿಮೂವ್ ಮಾಡ್ಬೋದು.
ಈ ರೀತಿ ಉಕ್ಸ್ನ ಯೂಸ್ ಮಾಡಿದ್ರೆ ವೆಯ್ಟ್ ಸ್ವಲ್ಪ ಜಾಸ್ತಿ ಆದರೂ ಕೂಡ ತಡೆಯುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಕೆಲವೊಂದು ಕಡೆ ನಾನು ಈ ರೀತಿ ಉಕ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಸ್ವಲ್ಪ ಮೀಡಿಯಂ ತೂಕದಲ್ಲಿರುವಂತಹ ವಸ್ತುಗಳನ್ನ ನೀವು ತಗ್ಲಾಕ್ಬೇಕು ಅಂದರೆ ಈ ರೀತಿ ಉಕ್ಸು ನಮಗೆ ಅವೈಲಬಲ್ ಇರುತ್ತೆ. ನನಗೆ ಇದರ ಲಿಂಕ್ಸ್ ಎಲ್ಲ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಲ್ಲಾಂದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ನನಗೆ ನಿಮ್ಗೇನಾದ್ರು ಲಿಂಕ್ ಸಿಕ್ಕಿಲ್ಲ ಅಂದರೆ. ಇಲ್ಲಿ ನೋಡ್ತಿದ್ದೀರಲ್ವ ಈ ರೀತಿ ಉಕ್ಸ್ ಎಲ್ಲನೂ ನಾವು ಸ್ವಲ್ಪ ಮೀಡಿಯಂ ತೂಕ ಇರೋವಂತಹ ವಸ್ತುಗಳನ್ನ ನೇತಾಕ್ಬೋದು. ಸಾಮಾನ್ಯವಾಗಿ ಕೆಲವೊಂದು ಕ್ಯಾಲೆಂಡರ್ಸ್ ತುಂಬ ತೂಕ ಇರಲ್ಲ, ಅಂಥದಕ್ಕೆ ನಿಮಗೆ ಲೋಕಲ್ ಶಾಪಲ್ಲಿ ಸಿಗೋವಂಥ ಉಕ್ಸ್ ಎಲ್ಲನೂ ಯೂಸ್ಫುಲ್ ಆಗುತ್ತೆ. ಬಟ್ ಈ ರೀತಿ ತಿರುಪತಿಯಲ್ಲಿ ಸಿಗುವಂಥ ಕ್ಯಾಲೆಂಡರ್ಸ್ ಇರ್ಬೋದು ಅಥವಾ ಕೆಲವೊಂದು ಕ್ಯಾಲೆಂಡರ್ಸ್ ತೂಕ ಇರುತ್ತೆ. ಇದನ್ನೆಲ್ಲ ಹ್ಯಾಂಗ್ ಮಾಡೋಕ್ಕೆ ನೀವು ಈಗ ಏನು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಈ ರೀತಿ ಉಕ್ಸ್ನ ನೀವು ತೊಗೊಂಡ್ರೆ ಬೆಟರು. ಎಲ್ಲದಕ್ಕೂ ಒಂದೇ ಉಕ್ಸ್ನ ತೊಗೊಳ್ಳೋ ಬದಲಾಗಿ ಇಲ್ಲಿ ಮೂರು ರೀತಿಯಲ್ಲಿ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತೂಕ ಕಡಿಮೆ ಇರುವಂತಹ ಜಸ್ಟ್ ಈ ರೀತಿ ಬಟ್ಟೆ ಆದರೆ ಈ ರೀತಿ ಲೋಕಲ್ ಶಾಪ್ಸಲ್ಲಿ ತೊಗೊಂಡಿರೋವಂಥದ್ದನ್ನ ಯೂಸ್ ಮಾಡ್ತೀನಿ. ಒಂದು ವೇಳೆ ತೂಕ ಸ್ವಲ್ಪ ಜಾಸ್ತಿ ಇದೆ ಅನ್ನೋದಾದರೆ ಈ ರೀತಿ ಇದನ್ನ ಯೂಸ್ ಮಾಡ್ತೀನಿ. ಇನ್ನೂ ಜಾಸ್ತಿ ಇದೆ ಅಂದರೆ ಈಗೇನು ನೋಡ್ತಿದ್ರೆ ವೈಟ್ ಕಲರ್ ಈ ರೀತಿ ಉಕ್ಸ್ನ ಯೂಸ್ ಮಾಡ್ತೀನಿ. ಸೊ ನೀವು ಕೂಡ ಈ ರೀತಿ ಬಜೆಟ್ ಫ್ರೆಂಡ್ಲಿಯಾಗಿರುವಂಥ ಉಕ್ಸ್ನ ತೊಗೊಂಡು ಯಾವುದಕ್ಕೆ ಕರೆಕ್ಟಾಗಿ ಸೂಟಬಲ್ ಆಗುತ್ತೆ ಅದನ್ನು ಯೂಸ್ ಮಾಡಿದ್ರೆ ಬೆಟರು. ಮೊಸರು ಅನ್ನೋದು ಡೈಲಿ ಬೇಸಿಸ್ ಮೇಲೆ ತುಂಬ ಜನರ ಮನೆಯಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಒಂದೊಂದು ಸಾರಿ ನಾವು ಮೊಸರನ್ನ ಮಾಡೋದು ಮರೆತಿರ್ತೀವಿ. ಅಂಥ ಟೈಮಲ್ಲಿ ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡ್ಬೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಟೈಮ್ ಅರೌಂಡು 12:30 ಅಥವಾ 12:45 ಆಗಿದೆ. ಈ ಟೈಮಲ್ಲಿ ನಾನು ಮೊಸರು ಮಾಡೋಕ್ಕೆ ಹೆಪ್ಪನ್ನ ಹಾಕ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಹಾಲನ್ನ ಕಾಯಿಸಿದ್ದೀನಿ. ಹಾಲು ಬಿಸಿ ಬೇಗ ತಣ್ಣಗಾಗಲಿ ಅನ್ನೋದರಿಂದ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಪ್ಲೇಟ್ಗೆ ಹಾಕಿರುವಂತಹ ಹಾಲನ್ನ ಕಿಟಕಿ ಇರೋವಂಥ ಕಡೆ ಇಟ್ಟರೆ ಬೇಗನೆ ಹಾಲು ಅನ್ನೋದು ತಣ್ಣಗೆ ಆಗುತ್ತೆ. ಇದು ತಣ್ಣಗಾಗೋ ಒಳಗಡೆ ನಮ್ಮನೆಯಲ್ಲಿ ಮೈಕ್ರೋವೇವ್ ಇರೋದ್ರಿಂದ ನಾನು ಈ ಟಿಪ್ನ ಫಾಲೋ ಮಾಡ್ತಾ ಇದ್ದೀನಿ. ಇಲ್ಲ ಅಂದವರು ಕೂಡ ಯಾವ ರೀತಿ ಫಾಲೋ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡ್ತಾ ಹೋಗಿ. ಫಸ್ಟಿಗೆ ನಾನು ಮೈಕ್ರೋವೇವ್ನ ಫ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇಲ್ಲಿ 2 ಮಿನಿಟ್ಸ್ ಫ್ರೀ ಹೀಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಅಷ್ಟರಲ್ಲಿ ಹಾಲು ಕೂಡ ಬೆಚ್ಚಗಾಗಿರುತ್ತೆ. ಉಗುರು ಬೆಚ್ಚಗೆ ಇರುವಂಥ ಹಾಲನ್ನ ನಾನು ಈ ರೀತಿ ಯಾವ ಪಾತ್ರೆಯಲ್ಲಿ ಹೆಪ್ಪಾಕಬೇಕು ಅಂದ್ಕೊಂಡಿದ್ದೀವೋ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮಡಕೆನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಇಷ್ಟ, ನಿಮ್ಗೆ ಯಾವ ಕಂಟೈನರ್ ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಎಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ನ ಕ್ಲೋಸ್ ಮಾಡಿ ಪ್ರೀಟ್ ಮಾಡಿರುವಂತಹ ಓವನಲ್ಲಿ ಇಟ್ಟರೆ ವಿತಿನ್ 2-3 hours ಒಳಗಡೆ ನಮಗೆ ಗಟ್ಟಿಯಾಗಿರುವಂತಹ ಮೊಸರು ರೆಡಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಓವನ್ನ ಎಂಡ್ ಆಗಿದೆ ಈಗ ಟೈಮು, ನಾವು ಪ್ರೀಟ್ ಮಾಡಿರೋವಂಥದ್ದು ಅದನ್ನು ಹಾಫ್ ಮಾಡಿಬಿಟ್ಟು ಇದರೊಳಗಡೆ ನಾನು ಈಗ ಮೊಸರು ಮಾಡೋಕ್ಕೆ ಹಿಡ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಈ ರೀತಿ ಓವನ್ ಇಲ್ಲ ಅಂದರೆ ನೀವು ಫಸ್ಟ್ಗೆ ಹಾಲು ಏನು ಕಾಯಿಸಿರ್ತೀರ ಅದೇ ಪಾತ್ರೆ ಮೇಲೆ ಒಂದು ಫ್ಲಾಟಾಗಿರುವಂಥ ಪ್ಲೇಟ್ನ ಇಟ್ಬಿಟ್ಟು ಅದ್ರ ಮೇಲೆ ಈ ರೀತಿ ನೀವು ಮೊಸರು ಎಪ್ಪಾಕಿರೋವಂಥದ್ದನ್ನ ಇಟ್ಬಿಟ್ಟು 2-3 hours ಬಿಟ್ಬಿಟ್ರೆ ಅದರ ಬೆಚ್ಚಗಿರೋವಂತಹ ಒಂದು ಇದಕ್ಕೇ ಮೊಸರು ಅನ್ನೋದು ಬೇಗ ಆಗುತ್ತೆ. ಸೊ ಚಳಿಗಾಲದಲ್ಲಿ ಮೊಸರನ್ನ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಂಥ ಈ ರೀತಿ ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಈಗ ನೋಡ್ತಿದ್ದೀರಲ್ವ 3 hours ಆಗಿದೆ, ಗಟ್ಟಿಯಾಗಿರುವಂಥ ಮೊಸರು ರೆಡಿಯಾಗಿದೆ. ಮಿನಿಮಮ್ ನಿಮಗೆ 2-3 hours ಒಳಗಡೆ ಗಟ್ಟಿಯಾಗಿರುವಂಥ ಮೊಸರು ರೆಡಿಯಾಗುತ್ತೆ. ಕೆಲವೊಂದು ಸಾರಿ ನಾವು ಎಪ್ಪಾಕೋದು ಮರ್ತಿರೋವಂಥ ಟೈಮಲ್ಲಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಮೊಸರನ್ನ, ನಾವು ಹೊರಗಡೆ ತರೋದನ್ನು ಅವಾಯ್ಡ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಒಂದು ದೋಸೆ ಬ್ಯಾಟರು ಕೆಲವೊಂದು ಸಾರಿ ಕಡಿಮೆ ಇರುತ್ತೆ ಅಥವಾ ಕೆಲವೊಂದು ಸಾರಿ ರೈಸ್ ಅನ್ನೋದು ಉಳ್ಕೊಂಡಿರುತ್ತೆ, ಅಂಥ ಟೈಮಲ್ಲಿ ಈ ಟಿಪ್ನ ಫಾಲೋ ಮಾಡ್ಬೋದು. ಅಥವಾ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದಾಗ ಬ್ಯಾಟರ್ ಕಡಿಮೆ ಇದೆ ಅಂದಾಗ ಕೂಡ ನೀವು ಈ ಟಿಪ್ನ ಫಾಲೋ ಮಾಡ್ಬೋದು. ಫಸ್ಟಿಗೆ ನಾನು ಇಲ್ಲಿ ಉಳಿದಿರೋಂಥ ಅನ್ನನ ತೊಗೊಂಡಿದ್ದೀನಿ. ಇದನ್ನ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ನೋಡಿಕೊಂಡು ಹಾಕ್ಕೊಳ್ತೀನಿ. ಇಲ್ಲಿ ನಾವು ತೊಗೊಂಡಿರುವಂತಹ ರೈಸು ಮತ್ತು ಬ್ಯಾಟರ್ ಕೂಡ ಮ್ಯಾಟರ್ ಆಗುತ್ತೆ. ಬ್ಯಾಟರ್ ಕಡಿಮೆ ಇದ್ದು ರೈಸ್ ಜಾಸ್ತಿ ಹಾಕ್ಕೊಂಡ್ರೂ ಕೂಡ ನಿಮಗೆ ದೋಸೆ ಅನ್ನೋದು ಸರಿಯಾಗಿ ಬರಲ್ಲ. ಈಕ್ವಲ್ ಕ್ವಾಂಟಿಟಿಯಲ್ಲಿ ಇದ್ದರೆ ನಿಮಗೆ ಕರೆಕ್ಟಾಗಿ ದೋಸೆ ಅನ್ನೋದು ಬರುತ್ತೆ. ಇದು ಕೂಡ ನಾವು ಫ್ರಿಡ್ಜಲ್ಲಿ ಇಟ್ಟು ಯೂಸ್ ಮಾಡೋಕ್ಕೆ ಆಗಲ್ಲ. ಬ್ಯಾಟರ್ ಫ್ರಿಡ್ಜಲ್ಲಿಂದ ತೆಗೆದು ಅನ್ನನ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿ ನಾವು ಬ್ಯಾಟರ್ನ ಯೂಸ್ ಮಾಡ್ಕೊಳ್ಬೋದು. ಒಂದ್ಸರಿ ಚೆನ್ನಾಗಿ ಮಿಕ್ಸಿಗೆ ಹಾಕಿದ ಮೇಲೆ ಇದನ್ನು ಉಳಿದಿರುವಂತಹ ದೋಸೆ ಬ್ಯಾಟರ್ ಒಳಗಡೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ವಾಟರ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಬ್ಯಾಟರ್ನ ಯಾವುದೇ ಕಾರಣಕ್ಕೂ ಫ್ರಿಡ್ಜಲ್ಲಿ ಇಟ್ಟು ಯೂಸ್ ಮಾಡೋಕ್ಕೆ ಆಗಲ್ಲ. ಜಸ್ಟ್ ಡೈರೆಕ್ಟಾಗಿ ಯೂಸ್ ಮಾಡೋದಾದರೆ ಈ ರೀತಿ ರೈಸ್ನ ಯೂಸ್ ಮಾಡ್ಬೋದು. ಈ ರೀತಿ ಉಳಿದಿರೋ ಅನ್ನದಿಂದ ಮಾಡಿರುವಂತಹ ದೋಸೆಗಳು ತುಂಬ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಕೂಡ ಬರುತ್ತೆ. ನಾರ್ಮಲ್ಲು ನಾವು ಯಾವ ರೀತಿ ದೋಸೆ ಹಾಕ್ಕೊಳ್ತೀವೋ ಅದೇ ರೀತಿಯೇ ಹಾಕ್ಕೊಳ್ಳೋದು ಅಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ. ನೀವೆಲ್ಲ ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡ್ತೀರಾ, ಒಂದು ವೇಳೆ ರೈಸ್ ಏನಾದರೂ ಉಳಿದಿದ್ರೆ ಅನ್ನೋದು ಕೂಡ ನನಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಇದು ಮೆಡಿಸಿನ್ಸ್ಗೆ ಸಂಬಂಧಪಟ್ಟಿರೋವಂಥದ್ದು. ಈಗಿನ ಕಾಲದಲ್ಲಿ ತುಂಬ ಜನ ಒಂದಲ್ಲ ಒಂದು ಟೈಮಲ್ಲಿ ಸಿಕ್ಕಾಗ್ತಾ ಇದ್ದಾರೆ. ಸೊ ಅದರ ಬೇಸಿಸ್ ಮೇಲೆ ನಾವು ಮೆಡಿಸಿನ್ಸ್ನ ಕೂಡ ಯೂಸ್ ಮಾಡ್ತಾ ಇರ್ತೀವಿ. ಸಾಮಾನ್ಯವಾಗಿ ನಾವು ಒಂದ್ಸರಿ ಔಷಧಿನ ತೊಗೊಂಡ್ಮೇಲೆ ಅದನ್ನು ಅಲ್ಲಿಗೆ ಮರೆತು ಹೋಗ್ತೀವಿ. ನೆಕ್ಸ್ಟ್ ಟೈಮ್ ನಮಗೆ ಸೇಮ್ ಪ್ರಾಬ್ಲಮ್ ಆದಾಗೂ ಕೂಡ ನಾವು
ಡಾಕ್ಟರ್ ಹತ್ರ ಹೋದಾಗ ಸೇಮ್ ಮೆಡಿಸಿನ್ಸೇ ನಮಗೆ ಕೊಡ್ತಿರ್ತಾರೆ. ಬಟ್ ನಮಗೆ ಗೊತ್ತಿಲ್ಲದೇ ನಾವು ಎಕ್ಸ್ಟ್ರಾ ಅಮೌಂಟ್ ಅನ್ನೋದು ಪೇ ಮಾಡ್ತಾ ಇರ್ತೀವಿ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಿ. ಫಸ್ಟಿಗೆ ನಮಗೆ ಹಾಸ್ಪಿಟಲ್ಗೆ ಹೋದಾಗ ಪ್ರಿಸ್ಕ್ರಿಪ್ಷನ್ ಅನ್ನೋದು ಅವರು ಕೊಟ್ಟಿರ್ತಾರೆ, ನಮಗೆ ಯಾವ್ಯಾವ ಮೆಡಿಸಿನ್ಸ್ ಕೊಟ್ಟಿದ್ದಾರೆ ಅದನ್ನು. ಅದನ್ನು ಎಲ್ಲದನ್ನು ನಾನು ಈ ರೀತಿಯಲ್ಲಿ ಒಂದು ಫೈಲಲ್ಲಿ ಇಟ್ಕೊಂಡಿರ್ತೀನಿ. ಫೈಲ್ ಇನ್ ದ ಸೆನ್ಸ್ ಒಬ್ಬೊಬ್ಬರ ಫೈಲು ಒಂದೊಂದು ಸಪ್ರೇಟಾಗಿ ಇಟ್ಕೊಂಡು ಅವ್ರವ್ರಿಗೆ ಸಂಬಂಧಪಟ್ಟಿರೋಂಥ ಪ್ರಿಸ್ಕ್ರಿಪ್ಷನ್ನ ಈ ರೀತಿ ಸಪ್ರೇಟಾಗಿ ಇಟ್ಕೊಳ್ತೀವಿ. ಈ ರೀತಿ ಸಪ್ರೇಟಾಗಿ ಇಟ್ಕೊಳ್ಳೋದ್ರಿಂದ ನೆಕ್ಸ್ಟ್ ಟೈಮ್ ನಮಗೆ ಸೇಮ್ ಪ್ರಾಬ್ಲಮ್ ಆದಾಗ ಕೂಡ ಅದೇ ಮೆಡಿಸಿನ್ಸ್ನ ನಾವು ಕನ್ಸ್ಯೂಮ್ ಮಾಡ್ಬೋದು. ಒಂದು ವೇಳೆ ನಿಮಗೆ ಅಲ್ಲಿರುವಂಥ ಮೆಡಿಸಿನ್ ಯಾವುದಕ್ಕೆ ಅಂತ ಕರೆಕ್ಟಾಗಿ ಗೊತ್ತಾಗಲ್ಲ ನೆಕ್ಸ್ಟ್ ಟೈಮ್ಗೆ ಅನ್ನೋದಾದರೆ, ಅದು ಯಾವ್ಯಾವ್ದಕ್ಕೆ ಯಾವ್ಯಾವುದು ಅಂತ ನಿಮ್ಮ ಲ್ಯಾಂಗ್ವೇಜಲ್ಲಿ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಸೂಟಬಲ್ ಆಗುತ್ತೋ ಕರೆಕ್ಟಾಗಿ ಆ ರೀತಿ ನೀವು ಅದರ ಪಕ್ಕದಲ್ಲಿ ನೋಟ್ ಡೌನ್ ಮಾಡಿಕೊಂಡ್ರೆ ನೆಕ್ಸ್ಟ್ ಟೈಮ್ ನೀವು ಆ ಪ್ರಿಸ್ಕ್ರಿಪ್ಷನ್ನ ತೊಗೊಂಡು ನಿಮಗೆ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ನೀವು ಮೆಡಿಸಿನ್ಸ್ನ ತೊಗೊಳ್ಬೋದು. ನಾವು ಡೈರೆಕ್ಟಾಗಿ ಡಾಕ್ಟರ್ ಹತ್ರ ಹೋಗೋ ಬದಲಾಗಿ ಈ ರೀತಿ ಸೇಮ್ ಪ್ರಾಬ್ಲಮ್ಸ್ ಆದಾಗ ಮೆಡಿಸಿನ್ಸ್ನ ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಒಂದು ವೇಳೆ ನಿಮಗೆ ಈ ರೀತಿ ಎಲ್ಲನೂ ಇಟ್ಕೊಳ್ಳೋಕ್ಕೆ ಆಗಲ್ಲ ಅಂದವರು ಕೂಡ ಫೋನ್ ಅನ್ನೋದು ಡೆಫಿನೆಟ್ಲಿ ಎಲ್ಲರೂ ಯೂಸ್ ಮಾಡ್ತಾ ಇರ್ತೀವಲ್ವ. ಸೊ ಈ ರೀತಿ ಫೋನಲ್ಲೂ ಕೂಡ ನಾವು ಅದರ ಫೋಟೋ ಅನ್ನೋದು ತೆಕ್ಕೊಂಡು ಸಪ್ರೇಟಾಗಿ ಇದಕ್ಕೆ ಅಂತ ಒಂದು ಆಲ್ಬಮ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಅಂದರೆ ಮೆಡಿಸಿನ್ ಅಂತ ಒಂದು ಆಲ್ಬಮ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಈ ರೀತಿ ಸೇವ್ ಮಾಡ್ಕೊಳ್ಬೋದು. ಸಿರೋಪ್ಸ್ ಇರ್ಬೋದು, ಟ್ಯಾಬ್ಲೆಟ್ಸ್ ಇರ್ಬೋದು, ಅಥವಾ ನಿಮಗೆ ಮನೆಯಲ್ಲಿರುವಂತಹ ಎಲ್ಲ ಮೆಡಿಸಿನ್ನ ಈ ರೀತಿ ನೀವು ಫೋಟೋ ತೆಗೆದು ಒಂದು ಆಲ್ಬಮಲ್ಲಿ ಸೇವ್ ಮಾಡಿ ಇಟ್ಕೊಂಡ್ರೆ ಯಾವ್ಯಾವ ಮೆಡಿಸಿನ್ ಯಾವ್ಯಾವ್ದಕ್ಕೆ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ಪದೇ ಪದೇ ಹಾಸ್ಪಿಟಲ್ಗೆ ಹೋಗೋ ಅವಶ್ಯಕತೆ ಇರಲ್ಲ. ಎಕ್ಸ್ಪೆಷಲಿ ಮಕ್ಕಳಿಗೆ ಸೇಮ್ ಪ್ರಾಬ್ಲಮ್ಸಿಂದಲೇ ಸಿಕ್ಕಾಗ್ತಾ ಇರ್ತಾರೆ. ಎವ್ರಿ ಟೈಮ್ ಹಾಸ್ಪಿಟ್ಲಿಗೆ ಹೋಗೋ ಬದಲಾಗಿ ಜಸ್ಟ್ ನಾವು ಮೆಡಿಸಿನ್ಸ್ನ ತೊಗೊಂಡ್ಬಂದು ಅವ್ರಿಗೆ ಹಾಕ್ಬೋದು. ಈ ಟಿಪ್ಪಂತೂ ನನಗೆ ಡೆಫಿನೆಟ್ಲಿ ತುಂಬಾ ಯೂಸ್ಫುಲ್ ಆಗ್ತಾ ಇರೋದ್ರಿಂದ ನಿಮಗೆ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂತಹ ಎಲ್ಲ ಟಿಪ್ಸು ಕೂಡ ನಿಮಗೆ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಅಂದರೆ ನಿಮಗೆ ಯೂಸ್ಫುಲ್ ಆಯಿತು, ಇಷ್ಟ ಆಯಿತು ಅನ್ಸಿದ್ರೆ ಇಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ಗೋಸ್ಕರ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.